ಇದ್ದು ಸಾಯುವುದಕ್ಕಿಂತ ಸತ್ತು ಬದುಕುವುದಲ್ಲೇ ಲೇಸು ಅಂತ. ಗಂಧ ಗಂಧದಲ್ಲೇ ಸುಟ್ಟಿದ್ದು ರಾಷ್ಟ್ರ ಕವಿ ಅಲ್ಲ ಸರ್. ಅಬ್ಬಾಬಾ, ಸಾವನ್ನ ಕೇಳ್ಕೊಂಡ್ ಬರ್ಬೇಕು ನಮ್ಗೊಂದು ಸಂತೋಷ ಅಲ್ವಾ. ಅವರೇ ಕೆತ್ತಿರೋದು ಇದು, ಎಲ್ಲರೂ ಯಾರ್ಯಾರು ಬಂದಿದ್ರು ಅವರೇ ಕೆತ್ತಿರೋ. ನಾವು ಪ್ರತಿ ವರ್ಷ ಡಿಸೆಂಬರ್ 29ಕ್ಕೆ ಮುಂಚೆನೆ ಒಂದು ವೀಕ್ ನಾವು ಪೇಂಟ್ ಮಾಡ್ಕೊಂಡಿದ್ವಿ. ಕಲ್ಲಲ್ಲಿ ಅವರು ಉಳಿಲ ಉಳಿಲ್ ಹೊಡೆದಿದಾರಲ್ಲ. ಕೆವಿಪಿ ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ, ಕುಪ್ಪಳ್ಳಿ ವಿ ಅಂದ್ರೆ ಕುಯಂತ ವೆಂಕಟಪ್ಪ, ಪಿ ಅಂದ್ರೆ ಪುಟ್ಟಪ್ಪ. ಇಂದ ಅಲ್ಲಿವರೆಗೂ ಕವಿಶೈಲ್ ಅಂತ ಇದು ಕಾಯ ಇದು. ಇಲ್ಲಿಂದ ಕವಿಶೈಲ್ ಅಲ್ಲಿವರೆಗೂ ಕುಯಂತನ ಕೆತ್ತಿದ್ವಿ. ನಮಸ್ಕಾರ ಕೆ ಕೆಎಫ್ ಎಲ್ಲ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನಿವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀನಿ ಅಂತಂದರೆ, ನಮ್ಮ ಕವಿ ಮನೆ, ನಮ್ಮ ಕುವೆಂಪು ಅವರ ಬೆಳೆದಂಥ ಮನೆ, ಅವರ ಸ್ವಂತ ಮನೆ ಹತ್ರ ಇದ್ದೆ. ಆಯಿತಾ? ಸೊ ನಮ್ಮ ಕುವೆಂಪು ಅವ್ರ ಮನೆಯಿಂದ ಈವಾಗ ಇಲ್ಲಿಂದ ತೆರಳಂಥ ಸಮಯ. ಸೊ ಹಳೆ ಬ್ಲಾಗಲ್ಲಿ ಈ ಮನೆ ಬಗ್ಗೆ ಮತ್ತು ನಾನು ಹೋಗಿದ್ದ ಎಕ್ಸ್ಪೀರಿಯೆನ್ಸು ಎಲ್ಲನೂ ಸಹಿತ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು ಹಳೆ ಬ್ಲಾಗ್ಸ್ ನೋಡಿ. ಹಳೆ ಬ್ಲಾಗ್ಸ್ ನೋಡಿರೋರು ಇದನ್ನು ಹಿಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಈಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ, ಅವರ ಸ್ಮಾರಕ ಇದೆ ನೋಡಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಹೋಗೋಕ್ಕಿಂತ ಮುಂಚೆ ಮತ್ತೆ ಇನ್ನೊಂದು ಲುಕ್ ತಗೊಳ್ಳೋಣ. ಸಕ್ಕದಾಗಿದೆ ಅಲ್ಲ, ಒಳ್ಳೆ ಮಜಾ ಇದೆ. ಮಾತ್ರ ಮಳೆ ಬಂದರೆ ಇನ್ನೂ ಅದ್ಭುತವಾಗಿರುತ್ತೆ, ಬಟ್ ಈಗ ಮಳೆ ಟೈಮ್ ಮುಗಿದಿದೆ. ಆಯಿತಾ? ಸೊ ಈಗ ನಾವು ಸೀದಾ 6:30 ಲಾಸ್ಟ್ ಇದೆ. ಸೊ 6 ಗಂಟೆ ಬನ್ನಿ, ನಾವು ತೆರಳವ ಬೇಗ. ಒಳಗಡೆ ಒಂದು ಲೈನ್ ನೋಡಿದೆ, ಇದ್ದು ಸಾಯುವುದಕ್ಕಿಂತ ಸತ್ತು ಬದುಕುವುದೇ ಲೇಸು ಅಂತ. ಎಷ್ಟು ಮಜವಾಗಿತ್ತು ಗೊತ್ತಾ ಅದು ಲೈನು. ಸೊ ಈಗ ಸೀದಾ ನಾವು ಇವರ ಸ್ಮಾರಕ ಇದೆಯಲ್ಲ ಅಲ್ಲಿಗೆ ಹೋಗೋಣ. ಆದರೂ ಒಳಗಡೆ ಏನು ಸೊಬಗಿದೆ ಅಂದರೆ, ಒಬ್ಬ ವ್ಯಕ್ತಿ ಬಾಳಿದ್ರೆ ಈ ಥರ ಬಾಳ್ಬೇಕು. ಆ ಪ್ರಶಸ್ತಿಗಳನ್ನ ನೋಡ್ತಾ ಇತ್ತು ಅಂತಂದರೆ, ಅಪ್ಪಪ್ಪ, ನಾವು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕಾಂಪಿಟೇಷನ್ಗೆ ಹೋಗ್ಬಿಟ್ಟು ಒಂದು ಸಣ್ಣದಾಗೊಂದು ಪ್ರಶಸ್ತಿ ಪತ್ರ ತಗೊಂಬಿಟ್ರೆ ಎಷ್ಟು ಖುಷಿಯಾಗುತ್ತೆ. ಕುವೆಂಪು ಅವ್ರಿಗೆ ಅಷ್ಟೊಂದು ಸನ್ಮಾನ, ಅಷ್ಟೊಂದು ಪುರಸ್ಕಾರಗಳು, ಅಷ್ಟೊಂದು ಪ್ರಶಸ್ತಿಗಳು ಬಂದಿದೆ, ಯಪ್ಪ ಹೆಂಗೆ ಇದ್ದಿರ್ಬೋದು ಅವರು ಅಂತ. ಬಟ್ ಆದರೆ ಅವರು ಸುಮಾರು ಕಡೆ ಅಲ್ಲಿ ಒಳಗಡೆ ಬರೆದಿದ್ದ ಲೈನ್ಸ್ಗಳನ್ನ ನೋಡಿದೆ, ಅಲ್ಲಿ ಸುಮಾರು ಹೆಂಗೆ ಬಿಟ್ಟಿದ್ರು ಅಂತಂದರೆ, ನನ್ನನ್ನು ನನ್ನ ಹಾಗೆ ಬದುಕಲು ಬಿಟ್ಟು ಬಿಡಿ, ನನಗೆ ಯಾಕೆ ಬೇಕು ಈ ಕೀರ್ತಿ ಅಂತ ಒಂದು ಲೈನ್ ಓದ್ದೆ ಅಲ್ಲಿ. ಫೇಮ್ ಯಾಕೆ ಬೇಕು ನನಗೆ, ಫೇಮು ನನ್ನನ್ನು ನಾನು ಸುಮ್ಮನೆ ಬಿಟ್ಬಿಡಿ ಅನ್ನೋ ಥರ ಒಂದು ಲೈನ್ಸ್ ಹಾಕಿದರು. ಆಮೇಲೆ ದೇವರೆಲ್ಲ ಒಂದೇ, ಎಲ್ಲರೂ ವಿಶ್ವ ಪಥದಿಂದ ಎಲ್ಲರೂ ಒಂದೇ ಅನ್ನೋ ಥರ ಬದುಕಬೇಕು ಅನ್ನೋ ಥರ ಲೈನ್ಸ್ಗಳಿತ್ತು. ಅವೆಲ್ಲ ನೋಡ್ತಾ ಇದ್ದರೆ ನಿಜ ಖುಷಿ ಅನ್ನಿಸ್ತು. ಒಬ್ಬ ಮನುಷ್ಯ ಹೆಂಗೆಲ್ಲ ಬದುಕಬೇಕು, ಎಷ್ಟು ಸಿಂಪಲ್ಲಾಗಿರಬೇಕು ಅನ್ನೋದನ್ನು ನಿಜ ಇಲ್ಲಿ ಬಂದು ನಾವು ಕಲ್ತ್ಕೋಬೋದು. ಬಟ್ ಒಳಗಣ್ಣಿಂದ ನೋಡಬೇಕು ಅದನ್ನು. ಸೊ ಅದು ಅದರ ವಿಶೇಷತೆಗಳು ಏನು, ಅದರ ವಿಷಯ ಏನು ಅನ್ನೋದನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತು ಅಂತಂದರೆ, ಇದರಂಥ ಅದ್ಭುತ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು. ತಪೋ ನಂದನ ಇಲ್ಲೂ ಏನೋ ಇದೆ, ಓ ಹೋಗ್ಬೋದಾ ಅಂತ. ಓಕೆ, ರಾಷ್ಟ್ರಕವಿ ಕುವೆಂಪುರವರ ಜನ್ಮ ಶತಮಾನೋತ್ಸವದ ಸ್ಮಾರಕ ಭವನ. ಓಕೆ ಓಕೆ ಓಕೆ, ಸ್ಮಾರಕ ಭವನ ಅಷ್ಟೇ ಇದು. ಮತ್ತು ಕಲಾ ಗ್ಯಾಲರಿ ಇದೆ. ಇನ್ನೊಂದು, ನಾನು ಬಂದಿರೋದ್ರ ಟೈಮ್ ಆಗಿರೋದ್ರಿಂದ ನಾವೀಗ ಸೀದಾ ಕವಿಶೈಲ ಇದೆಯಲ್ಲ ಅಲ್ಲಿ ಹೋಗೋಣ, ಅದನ್ನು ನೋಡ್ಕೊಂಬರೋಣ ಬನ್ನಿ. ಯಾಕಂದರೆ 6:30 ಲಾಸ್ಟ್ ಅದು ಅಂತ ಹೇಳ್ತಾಯಿದ್ರು, ಹಂಗಾಗಿ. ಓಕೆ, ಸೊ ಇಲ್ಲಿ ಲೆಫ್ಟಿಗೆ ತಗೊಂಡ್ರೆ ಕವಿಶೈಲ, ನಾನು ಅದಕ್ಕೆ ಫಸ್ಟ್ ಅಲ್ಲಿ ಮುಗಿಸ್ಕೊಬಂದೆ, ಅದಾದಮೇಲೆ ಇಲ್ಲಿ ನೋಡ್ಕೊಳ್ಳೋಣ ಅಂತ. ಕಲ್ಲುಗಳು ನೋಡಿ ಎಷ್ಟು ಚೆನ್ನಾಗಿ ಹಾಕಿದಾರಲ್ಲ. ಬಟ್ಟು ಕುಪ್ಪಳ್ಳಿ ಎಷ್ಟು ಒಳಗಡೆ ಇದೆ, ಇವ್ರದ್ದೊಂದೇ ಮನೆ ಇರೋದು ಕುಪ್ಪಳ್ಳಿನಲ್ಲಿ, ಬೇರೆ ಇನ್ಯಾವ ಮನೆಗಳು ಇಲ್ಲ. ಇಂಥ ಪ್ರಕೃತಿ ಸೌಂದರ್ಯದ ನಡುವೆ ಇಷ್ಟೊಂದು ನಿಶಬ್ದತೆ ಇದ್ದಿದ್ದಕ್ಕೇ ಅವರು ಅದನ್ನೆಲ್ಲ ಬರೆಯೋಕ್ಕೆ ಸಾಧ್ಯ ಆಯಿತು. ಜೊತೆಗೆ ಅವರು ಹಳ್ಳಿಗಳ ಬಗ್ಗೆ ಹೇಳಿರೋದು, ಕೋಟಿ ಬಂದರೆ ಏನು ನಿಮಗೆ, ಸಿಟಿ ಜೀವನ ಹಿಂಸೆನೇ, ಹಳ್ಳಿ ಜೀವನದಲ್ಲಿ ಬದುಕು ನೋಡಿ ಅದರ ಖುಷಿನೇ ಬೇರೆ ಅನ್ನೋ ಥರ ಒಂದು ಲೈನ್ ಇತ್ತು. ಎಲ್ಲ ಏನು ಚೆಂದ ಅಂತಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೀವು ಅದನ್ನು ರಿಯಲಾಗಿ ಅಲ್ಲಿ ಬಂದು ನೋಡ್ತು ಅಂತಂದರೆ ಅದರ ಮಜ ನಿಮ್ಗೆ ಗೊತ್ತಾಗೋದು. ಓಕೆ, ಕವಿಶೈಲಕ್ಕೆ ಬಂದ್ವಿ. ಇನ್ನೊಂದು 1/2 ಗಂಟೆ ಇದೆ, ಅಷ್ಟರೊಳಗಡೆ ಹೋಗಿ ನೋಡ್ಕೊಂಡು ಬರಬೇಕು ನಾವೀಗ. ಓ ಮುಂದೆ ಅನಿಸುತ್ತಲ್ಲ, ಹೌದು ಆ ಕಡೆ ಬನ್ನಿ, ಇಲ್ಲಿ ಪಾರ್ಕ್ ಹಾಕ್ಬಿಟ್ಟು ಹೋಗ್ಬರೋದ. ಕವಿಶೈಲ ಈ ಕಡೆನಾ? ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಕವಿಶೈಲ.
ಕವಿ ಮನೆಗೆ ಕಾಲುದಾರಿ. ಓ, ಅಲ್ಲಿಂದ ನಡ್ಕೊಂಡು ಬಂದ್ಬಿಡ್ಬೋದು ಆರಾಮಾಗಿ ಅಲ್ಲ. ಹೌದು, ಅಲ್ಲೊಂದು ಆರ್ಚ್ ಇತ್ತು ನೋಡಿ, ಅದ್ರ ಮುಖಾಂತರ ಹಿಂಗೆ ನಡ್ಕೊಂಡು ಬರ್ಬೋದು. ಬಟ್ ನಾವು ಬಂದಿದ್ದು ಇವಾಗ. ಓಕೆ, ಸೊ ನೋಡಿ, ಇದೇನೆ ಕವಿಶೈಲ. ಎಂಟ್ರೆನ್ಸ್ ಆಗ್ತಿದ್ದಂಗೆ ನೋಡಿ, ಕಲ್ಲುಗಳ ಮೇಲೆ ಕಲ್ಲು 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 ಹಾಕಿ ಎಷ್ಟು ಸಖತ್ತಾಗಿ ಮಾಡಿದಾರಲ್ಲ. ಎಂಟ್ರಿ ಒಂಥರ ಚೆನ್ನಾಗಿದೆ ಇಲ್ಲಿ. ವಾವ್. ಮತ್ತು ಇಲ್ಲಿ ಇನ್ನೊಂದು ಹಾಕಿದ್ದಾರೆ, ಕವಿಶೈಲದ ಕಲಾಕೃತಿಗಳ ಶಿಲ್ಪಿ ಕಲಾವಿದ ಕೆ ಟಿ ಪ್ರಸಾದ್. ಓಕೆ, ಇದೊಂದು ಇನ್ಫಾರ್ಮೇಷನ್ ಸಿಕ್ತು. ಮತ್ತು ಕವಿಶೈಲದ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ, ಬನ್ನಿ ನೋಡೋಣ. ಮಿತ್ರರಿರ ಮಾತಿಲ್ಲ ಮೈಲಿಗೆ ಸುಮ್ಮನಿರಿ, ಮೌನವೇ ಮಹತ್ತಿಲ್ಲಿ ಈ ಬೈಗು ಹೊತ್ತಿನಲ್ಲಿ, ಕವಿ ಶೈಲದಲ್ಲಿ ಮುತ್ತಿಬಹ ಸಂಜೆಗತ್ತಲಲ್ಲಿ. ಅಲ್ಲಿಂದ ಸಮಸ್ತರಿಂದ ಎಮ್ ಎವರೆಗೂ ಅವ್ರು ಅಲ್ಲೇ ಮಾಡಿದ್ರು. ಇವರು ಕುವೆಂಪು ಚಿಕ್ಕ ವಯಸ್ಸಲ್ಲಿ ಹೋಗ ಅಲ್ಲೇ ಅವರ ಅಕ್ಕನ ಮನೆಯೇ ಆಯಿತು. ಏನಾದ್ರು ಕುವೆಂಪುನವ್ರ ಓಕೆ, ಅವರ ಮರಳು ಮನೆ ಆಯಿತು. ಅವ್ರ ಅಕ್ಕನ ಮನೆಯಲ್ಲೆಲ್ಲ ಇದ್ರೆ ಏನಾದ್ರು ಒಟ್ಟಿನಲ್ಲಿ ಕುವೆಂಪು ಅವರು ಇಲ್ಲಿ ಬಂದು ಧ್ಯಾನ ಮಾಡ್ತಾ ಇದ್ದ ಜಾಗ. ಆರನೇ ಕ್ಲಾಸ್ವರೆಗೂ ಇದ್ದಾಗ ಏನು, ಅವಾಗೇನು 13 ವರ್ಷ 14 ವರ್ಷ ಅಷ್ಟೇ ಅವರಿಗೆ. ಅವಾಗ ಇಲ್ಲಿ ಸಾಯಂಕಾಲ ಆಗಿದ್ದು, ಸ್ಕೂಲು ಓದಿದ್ದು ತೀರ್ಥಳ್ಳಿಯಲ್ಲಿ. ಈಗ ಸಾಯಂಕಾಲ ಟೈಮ್ ಬಂದು ಇಲ್ಲಿ ಗಾನ ಮಾಡ್ತಾಯಿರಂತ. ಆಮೇಲೆ ಅವರು ಮೈಸೂರಿಗೆ ತಗೋಗಿ ಬಿಟ್ಟ ಮೇಲೆ ಸೆವೆಂತ್ ಸ್ಟ್ಯಾಂಡರ್ಡ್ ಇಂದ ಇದು ಎಮ್ ಎವರೆಗೂ ಅಲ್ಲೇ ಸ್ಟಡಿ ಮಾಡಿದ್ದು. ಓಕೆ, ಆಮೇಲೆ ಗಾಗಿದ್ದು ಹೋಗಿದ್ದೆ ಲೆಕ್ಚರ್ ಆದ್ಮೇಲೆ ಗಂಗೋತ್ರಿಯಲ್ಲೇ ಫಸ್ಟ್ ಲೆಕ್ಚರ್ ಆಗಿದ್ದು. ಅವ್ರು ಈ ಕಡೆ ಕುವೆಂಪುನವ್ರು ಬಂದಾಗ ಯಾರ್ಯಾರು ಈ ಕವಿಗಳು ಬಂದಿದ್ರು, ಇದು 14 5 30 ಟಿ ಎಂ ವೆಂಕಯ್ಯನವರು, ಬಿ ಎಂ ಸಿ ಅವರು, ಪೂರ್ಣಚಂದ್ರ ತೇಜಸ್ವಿ ಅವರು, ಕುವೆಂಪುನವರು, ಕೆ ಎಂ ಕುಪ್ಪಳಿ, ವಿ ಎನ್ ಜೆ ಕುವೆಂಪುನವ್ರ ತಂದೆ ವೆಂಕಪ್ಪ, ಪಿ ಎನ್ ಜೆ ಪುಟ್ಟಪ್ಪ. ಓಕೆ, ಅವಾಗ ಇಲ್ಲಿ ಬಂದಾಗ ಅವರವರೇ ಓನ್ ಕೆತ್ತಿದವರು, ಯಾರ್ಯಾರು ಬಂದಿದ್ದಾರೆ ಕಲ್ಲು ಅವರವರೇ ಕೆತ್ತಿದ್ದಾರೆ. ಹೌದಾ? ನಾವು ಇದು December 29 ಕುವೆಂಪುನವ್ರ ಹುಟ್ಟದಪ್ಪ ಇದೆ. ಪ್ರತಿ ವರ್ಷನು ನಾವು 1 ವೀಕ್ ಮುಂಚೆನೆ ಪೇಂಟ್ ಮಾಡಿಸ್ತೇವೆ, ಅದಕ್ಕೆ ಪೇಂಟ್ ಮಾಡಿಸ್ತೇವೆ. ಓಕೆ, ಅಲ್ಲಿ ಫಸ್ಟ್ ಕುವೆಂಪುನವರು ರಾಮಾಯಣ ದರ್ಶನ ಮೈಸೂರಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬರೆಯಕ್ಕೆ. ಇಲ್ಲಿ ಬಂದು ಸ್ವಲ್ಪ ಬರೆದಿದ್ದಾರೆ. ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇದ್ದ ಈ ರಾಮಾಯಣ ದರ್ಶನಕ್ಕೆ ಫಸ್ಟ್ ದಾನಪೀಠ ಪ್ರಶಸ್ತಿ ಸಿಕ್ಕಿದೆ, ಅದಕ್ಕೆ ಅದು ದಾನಪೀಠ ಅಂತ ಹೆಸರು ಬಂದಿದೆ. ಓ, ಅದೇನ ದಾನಪೀಠ? ದಾನಪೀಠ ಇದು ಕವಿಶೈಲಕ್ಕೆ, ಕವಿಶೈಲದ ದಾನಪೀಠ. ಆ ಕಡೆ ಇರೋದು ಸಮಾಧಿ. ಸಮಾಧಿ ಇಲ್ಲಿ ಎದುರುಗಡೆ ಮೋಡ ಕಂತ ನೋಡಿ, ಎದುರುಗಡೆ ಅಷ್ಟೇ ಇಷ್ಟೇ ಇದೆ ನೋಡಿ ಮಂಜು ಕಂತ. ಆ ಕಣಿವೆ ಕಣಿವೆ ತರ. ಹೌದು, ಅಲ್ಲಿ ಇಲ್ಲಿಂದ 7 ಕಿಲೋಮೀಟರ್ ಕೊಪ್ಪಗ ರೋಡ್ ಹಿರಿಯಕುಡಿಗೆ ಅಂತ. ಓಕೆ, ಅಲ್ಲಿ 7 ಕಿಲೋಮೀಟರ್ ಒಳಗಡೆ ಹೋದ್ರೆ ಕುವೆಂಪುನವ್ರು ಹುಟ್ಟಿದ ಮನೆ, ಅದು ಇದು ತಂದೆ ಮನೆ, ಅದು ಕುವೆಂಪುನವ್ರ ಅಜ್ಜಿ ಮನೇಲಿ ಹುಟ್ಟಿದ್ರು. ಬಟ್ ಅಲ್ಲಿ ಬಿಡ್ತಾರ ಈಗ? ಈಗೆಲ್ಲ ಈಗ ಕ್ಲೋಸ್ ಆಗಿರ್ತದೆ, ಅದು ಬಾಳೆಹೊನ್ನೂರಿಗೆ ಹೋಗೋ ಹುಡುಗರು. ಅದು ಶೃಂಗೇರಿ ಹೋಗೋ ರೋಡ? ಶೃಂಗೇರಿ ಹೋಗೋ ರೋಡ್. ಓಕೆ, ಇಲ್ಲಿ ಕೊಪ್ಪ ಆಯ್ತು, ಕೊಪ್ಪಕ್ಕೆ ಹೋಗಿ ಶೃಂಗೇರಿಗೆ ಹೋಗ್ಬೇಕು, ಇಲ್ಲಿಂದ ಶೃಂಗೇರಿಗೆ 42 ಕಿಲೋಮೀಟರ್. ಓಕೆ ಓಕೆ, ಅದು ಅಲ್ಲಿಗೆ ಇದು ಅಜ್ಜಿ ಮನೇಲಿ, ಅಜ್ಜಿ ಮನೇಲಿ ಹುಟ್ಟಿದ್ದು ಕುವೆಂಪು ಸೋದ್ರ ಮೋಹನ್ ಮಗಳನ್ನೇ ಕುವೆಂಪುನವ್ರ ಮದುವೆ ಆಗಿದ್ದು. ಸೋದ್ರ ಮೋಹನ್ ಮಗಳಿಗೆ ಕುವೆಂಪುನವರೇ ಹೇಮವತಿ ಅಂತ ಹೆಸರಿಟ್ಟಿದ್ದು. ಆಮೇಲೆ ಇದು ಒರಿಜಿನಲ್ ಸಮಾಧಿ, ಅಲ್ಲಿ ಇದೇ ತರನೇ ಡೂಪ್ಲಿಕೇಟ್ ಸಮಾಧಿ, ಇದೇ ತರ ಲಾನು, ಕಲ್ಲು, ಗೆಸ್ಟ್ ಹೌಸ್, ಲೈಬ್ರರಿ. ಕುವೆಂಪು ತಾಯಿ ಎಲ್ಲಿ ಮಗು ಜನ್ಮ ಆಗಿತ್ತು ಅಲ್ಲಿ ಗೋಪುರ ಕಟ್ಟಿ ಕುವೆಂಪುನ ಜಹಾಂಗೀರ ಸರ್ ಕೂರಿಸಿದ್ರು. ನೀವು ಪಾಸ್ ಕೊಟ್ಟಾರಲ್ಲ ಅದರಲ್ಲಿ ಇದೆ, ಇದೆ ಕುವೆಂಪುನವ್ರ ಮಧ್ಯೆ ಕೂರಿಸಿದಾರೆ ನೋಡಿ. ಓಕೆ, ಜಹಾಂಗೀರ ಸರ್ ಅಲ್ಲಿ ಹಿರಿಯಕೊಡಿಗೆ ಅಲ್ಲಿ ಹುಟ್ಟಿದ ಮನೆ, ಅಜ್ಜಿ ಮನೆ. ಓಕೆ, ಅದು ಲಾಸ್ಟ್ ಕುವೆಂಪುನವರು ನಿನ್ನೇನು 1 ತಿಂಗಳಿದ್ದಾಗ ನಾನು ಅಜ್ಜಿ ಮನೆಗೆ ಹೋಗ್ಬೇಕಂತ ಹಠ ಮಾಡಿದ್ರಂತೆ. ಅವಾಗ ಯಾರು ಅವಾಗ ಬಂಗಾರಪ್ಪ CM ಆಗಿದ್ರು, ಅವಾಗ ಬಂಗಾರಪ್ಪನವ್ರು ಹೆಲಿಕಾಪ್ಟರ್ ಅಲ್ಲಿ ಕಳ್ಸಿಕೊಟ್ಟಿದ್ರು ಅವರ ಹಿರಿಯಕೊಡಿಗೆ ಅಜ್ಜಿ ಮನೆ ನೋಡ್ತಿದ್ದು, ಈ ಚಿಕ್ಕ ಚಿಕ್ಕ ಮಕ್ಕಳನ್ನ ಮಾತಾಡ್ಸ್ಕೊಂಡು ಹೋಗಿ 1 ತಿಂಗಳಿಗೆ ಅವ್ರು ಎಕ್ಸ್ಪೈರ್ಡ್ ಆದ್ರು. ಎಕ್ಸ್ಪೈರ್ಡ್ ಆದ್ಮೇಲೆ ಈ ಬಾಡಿ ಇಲ್ಲಿಗೆ ಅಲ್ಲಿನ ಅವ್ರು ಬಿಡಕ್ಕಿಲ್ಲ, ಆಮೇಲೆ ತೇಜಸ್ವಿ ಯಾರು ಬಿಡಲ್ಲ ಅಂತ ಇಲ್ಲಿಗೆ ತಗೊಂಬಂದು ಬರ. ಇದು ಗೌರ್ಮೆಂಟಿಂದ 552 ಎಕ್ಟೇರ್ ಕುವೆಂಪು ಟೆಸ್ಟ್ ಮೀಸಲು ಅರಣ್ಯ ಇದು. ಓಕೆ, ಒಟ್ಟು ಹೆಚ್ಚು ಕಮ್ಮಿ ನಮಗೀಗ 2250 ಎಕರೆ ಇದೆ. ಓಕೆ ಓಕೆ, ಆಮೇಲೆ ನೈಟ್ ಇದನ್ನು ಜಾಗ ಎಲ್ಲ ಮಠ ಮಾಡಿ ರೋಡ್ ಮಾಡಿ ಬೆಳಿಗ್ಗೆ ಅಲ್ಲಿಂದ ಬಾಡಿ ಬಂದು ರಾತ್ರಿ 2 ಗಂಟೆಗೆ ಅಂತ. ಓಕೆ, ಬೆಳಗ್ಗೆ ಎಲ್ಲ ಬರ್ನ್ ಮಾಡೋಕ್ಕೆ ಹೊತ್ತ ಆವಾಗಿನ ಕಾಲದಲ್ಲಿ 10,000 ಜನ ಸೇರಿದ್ರು ಅಂತ. ಬರ್ನ್ ಮಾಡಿದ್ದ? ಮಾಡಿದ್ದು, ಹಾಂ ಬರ್ನ್ ಮಾಡಿದ್ರು ಬೆಳಿಗ್ಗೆ 5 ಗಂಟೆ. ಎಲ್ಲ ಶಿವಮೊಗ್ಗದಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಂಧ ಕಳಿಸಿ. ಓಕೆ, ಲಾರಿ ಕಳಿಸಿದ್ರು ಗಂಧ. ಗಂಧದಲ್ಲೇ ಸುಟ್ಟಿದ್ರು, ರಾಷ್ಟ್ರ ಕವಿ ಅಲ್ಲ ಸರ್. ಗಂಧದಲ್ಲೇ ಸುಟ್ಟಿದ್ರು. ಮನುಷ್ಯಂಗೆ ಸಾವು ಅಂತ ಬಂದ್ರೆ ಈ ತರ ಸಾವನ್ನ ಕೇಳ್ಕೊಂಡು ನಮ್ಗೆ ಸಂತೋಷ ಅಲ್ವಾ? ಮನುಷ್ಯ ಹೆಂಗ್ ಬದುಕ್ಬೇಕು, ಹೆಂಗ್ ಹೋಗ್ಬೇಕು, ಅಲ್ಲಿ ಬರ್ದಿದಾರಲ್ಲ ಸತ್ತ ಮೇಲೂ ಬದುಕುವುದು ಲೇಸು ಅಂತ. ಆಮೇಲೆ ಕುವೆಂಪುನವ್ರು ಏನಂದ್ರೆ ಯಾರ ಹತ್ರ 5 ಪೈಸೆಗೆ ಲಂಚ ಕೇಳೋದಾರಲ್ಲ, ಯಾರ ಹತ್ರ ಇದ್ದಾರಲ್ಲ, ಯಾರ ಹತ್ರ ಏನಿದ್ರು ಇಂಗ್ಲಿಷ್ನವರಿಗೆ ಬಿಡಕ್ಕಿರಲ್ಲ ಅಂತ ಇಂಗ್ಲಿಷ್ ಗೌರ್ಮೆಂಟ್ ಇದ್ದಾಗ. ಓಕೆ ಓಕೆ, ಇವ್ರ ಗೌರ್ಮೆಂಟಲ್ಲಿ ನೀವು ಬರ್ದಿದ್ದು ಇದು ಸರಿ ಇಲ್ಲ ಸರ್ ಹೇಳೋದು, ನಾನು ಯಾವ ಕಾರಣಕ್ಕೂ ಅದನ್ನು ಚೇಂಜ್ ಮಾಡಲ್ಲ ಅನ್ನೋದಂತ.
ಅಷ್ಟು ಗೊತ್ತು, ಯಾರಿಗೂ ಗೊತ್ತು, ಗೊತ್ತಾಗೇ ಇದ್ರು ಅವ್ರು ಬದುಕವರೆಗೂ ಗೊತ್ತಾಗೇ ಬದುಕೋ ನಿಷ್ಠೆ, ನಿಷ್ಠೆ ಯಾರ ಹತ್ರ ದುಡ್ಡು ಬೇಡ. ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹುಟ್ಟಿದ್ದು, ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ತೀರೋಗಿದೆ. ಕರೆಕ್ಟ್ 90 ವರ್ಷ ಬದುಕಿದ್ರು ಕೊಯಂಬತ್ತು, 90 ವರ್ಷ, 90 ವರ್ಷ, ಒಂದು ಮಂತ್ ಕಮ್ಮಿ 90 ವರ್ಷ ಬದುಕಿದ್ರು ಕೊಯಂಬತ್ತು. ಅನ್ನಿದ ತೀರ್ ಹೋದ್ಮೇಲೆ ಈ ಲಾ ಒಂದು ಎರಡು ಮೂರು ವರ್ಷ ಬಿಟ್ಟಾದ್ಮೇಲೆ ಈ ಲಾ ಒಂದು ಈ ಕಲ್ಲಲ್ಲ. ಆಮೇಲೆ ಇದು ಕಾಪಿ ಡೇ ಸಿದ್ಧಾರ್ಥ ಇದಾರಲ್ಲ ಅವರು ಎಸ್ ಎಂ ಕೃಷ್ಣಗಳಿಂದ, ಅವ್ರ ಕಾಪಿ ಅಲ್ಲಿಂದ ಪೂರ್ತಿ ಇಲ್ಲಿವರೆಗೂ ಅವ್ರದೇ ಪಡ್ಡದು. ಸುಮಾರು ಅಮೌಂಟ್ ಕೊಟ್ಟಿದ್ದಾರೆ ಕಲಿಶ ಎಲ್ಲ ಇದಕ್ಕೆ. ಇಲ್ಲೇ ಓ ಈ ಕಲ್ಲೆಲ್ಲ ಅವ್ರ ಅವರ ನೇತೃತ್ವದಲ್ಲಿ ಮಾಡಿರೋದ ಅವ್ರು. ಅಲ್ಲಿ ಕವಿಮನಲ್ಲಿ ಬೋರ್ಡಲ್ಲಿ ಇದೆ ನೋಡಿ, ಕರೆಕ್ಟ್ ಫ್ಯಾಮಿಲಿ ಪೂರ್ತಿ ಇದೆ ನೋಡಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದು ತೀರ್ಥಳ್ಳಿಯಿಂದ ಕಲ್ ತಂದಿದ್ವು ಲಾಡಿಲ್ಲಿ, ಒಂದ್ ವರ್ಷ ಕೆತ್ತನೆ ಮಾಡಿದ ಇಲ್ಲಿ ಎತ್ತಿಟ್ಟಿದ್ದು ಕ್ರೈನ್ ಅಲ್ಲಿ. ಆಮೇಲೆ ಇದು ಇದು ಪ್ರಾಜೆಕ್ಟ್ ಕೊಟ್ಟಿದ್ದು ಇವರು, ಇದು ಇಲ್ಲಿ ಹೊರಗೆ ಹಾಕಿದ್ದು ಶಿವಪ್ರಸಾದ್ ಅಂತ ಇದ್ದಾರೆ ನೋಡಿ, ಅಲ್ಲಿ ಮುಂದೆ ಹಾಕಿದ್ರ ಅವ್ರ ಇಂಜಿನಿಯರ್ ಅವರಿಗೆ ಸಿದ್ಧಾರ್ಥರು ಇದೇ ತರನ ಪ್ರಾಜೆಕ್ಟ್ ಮಾಡಕ್ಕೆ ಎಲ್ಲ ನೋಡಿದಾರ ಅವರು, ಇದೇ ತರ ಪ್ರಾಜೆಕ್ಟ್ ಮಾಡಕ್ ಕೊಡ್ಬೇಕಂತ ಹೇಳಿ ಅವ್ರು ವರ್ಕ್ ಕೊಟ್ಟಿದ್ರು. ಅದೇ ತರನ ಮಾಡಿ ಸರ್, ಎತ್ತಿಟ್ಟಿದ್ದು ಕ್ರೈನ್ ಸರ್. ಎಂ ಶ್ರೀ ಬಿ ಎಂ ಶ್ರೀ ಮತ್ತೆ ಕೆ ವಿ ಎಂ ಸಿ ಆಮೇಲೆ ಟಿ ವೆಂಕಯ್ಯನವರು, ಇವರು ಕುಯಂತರಿಗಿದ ದೊಡ್ಡವರು ಟಿ ಎಂ ವೆಂಕಯ್ಯನವರು. ಓಕೆ, ಅವರು ರಾಮಾಯಣ ದರ್ಶನ ಮುಕ್ಕಲ್ ಬರೆದಾಗ ಅವ್ರು ತೀರೋದ್ರು ಅಂತ ಅವರು ವೆಂಕಯ್ಯನವರು. ಒಟ್ಟಲ್ಲಿ ಅವ್ರು ಬಂದಿದ್ದನ್ನ ಗುರುತಿಗೆ ಅಂತ ಹೇಳಿ ಯಾರ್ಯಾರು ಬಂದಿದ್ರು ಅವ್ರವ್ರ ಬರ್ದು ಸರ್, ಅಂದ್ರೆ ಕವಿಗಳೆಲ್ಲ ಬರೋರು ಇಲ್ಲಿ, ಇಲ್ಲಿಗೆ ಅವ್ರು ಬಂದಾಗ ಬರೋರು. ಓಕೆ, ಇದು ಅವ್ರ ಕೆತ್ತಿ, ಅವರೇ ಕೆತ್ತಿರೋದು ಇದು, ಎಲ್ಲರೂ ಯಾರ್ಯಾರು ಬಂದಿದ್ರು ಅವರೇ ಕೆತ್ತಿರು. ನಾವು ಪ್ರತಿ ವರ್ಷ ಡಿಸೆಂಬರ್ 29ಕ್ಕೆ ಮುಂಚೆನೆ ಒಂದು ವೀಕ್ ನಾವು ಪೇಂಟ್ ಮಾಡ್ಕೊಂಡಿದ್ವಿ ಕಲ್ಲಲ್ಲಿ, ಅವರು ಉಳಿಲ ಉಳಿಲಿ ಹೊಡೆದಿದಾರಲ್ಲ ಯಾವಾಗ 36ರಲ್ಲಿ, 16 ಆಯ್ತು 36, ಟಿ ಎಸ್ ವೆಂಕಯ್ಯನವರು. ವೆಂಕಯ್ಯನವರು ಓಕೆ. ನೆಕ್ಸ್ಟ್ ಬಿ ಎಂ ಶ್ರೀ, ಇವರು ಬಿ ಎಂ ಸಿ ಅವರು ಮಂಡ್ಯದವರು, ಇವ್ರದ ಊರು ಗೊತ್ತಿಲ್ಲ ನಂಗೆ ವೆಂಕಯ್ಯನವರು, ಅವ್ರು ಬಿ ಎಂ ಸಿ ಅವರು ಮಂಡ್ಯ. ಕೆ ವಿ ಪಿ ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ, ಕುಪ್ಪಳ್ಳಿ ವಿ ಅಂದ್ರೆ ಕುಯಂತ ತನ್ನ ವೆಂಕಟಪ್ಪ, ಪಿ ಅಂದ್ರೆ ಪುಟ್ಟಪ್ಪ, ಅದು ಪೂರ್ಣಚಂದ್ರ ತೇಜಸ್ವಿ ಅವರು. ತೇಜಸ್ವಿ ಓಕೆ, ಅಂದ್ರೆ ಇಲ್ಲಿ ಬಂದು ಕೂತ್ಕೊಂಡು ಇಲ್ಲಿ ನೋಡಿ ಕುಯಂಪ ಇಲ್ಲಿ ಬರ್ದಾರೆ ನೋಡಿ, ಅವರು ಓನ್ ಬರ್ದಿದ್ದಾರೆ ಸರ್, ಕೆತ್ತಿದಾರ ಈ ಕಡೆ ಬಂದು ಸರ್, ಈ ಕಡೆ ಬಂದು ನೋಡಿ, ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಇಲ್ಲಿಂದ ಅಲ್ಲಿವರೆಗೂ ಕವಿಶೈಲ ಅಂತ ಇದು ಕಾಯಿ ಇದೆ, ಇಲ್ಲಿಂದ ಕವಿಶೈಲ ಅಲ್ಲಿವರೆಗೂ ಕುಯಂಪನ ಕೆತ್ತಿದ್ರು. ಎಲ್ಲ ಇದ ಅಳಿಸೋಗಿದೆ ಅಷ್ಟೇ ಕಾಲಕ್ರಮೇಣ, ಎಲ್ಲರೂ ಬಂದಿರಲ್ಲ ಸರ್ ಏನ್ ಮಾಡಿ ಸರ್ ಇಲ್ಲೆಲ್ಲ ಅಳತೆ ಮಾಡ್ತಾರೆ ಅನ್ನೋ ವ್ಯವಸ್ಥೆ. ಅದಕ್ಕೆ ನಾವು ಹೇಳಿದ್ರೆ ಬಡಪದಲ್ಲಿ ಈಗ ತೋರ್ ಇದು ಮಾಡಿ ಪಾಲಿಶ್ ಮಾಡಿ ನೋಡಿ ಅದನ್ನು ಪೇಂಟ್ ಮಾಡಿ ಅದು ಇಷ್ಟು ಗ್ಯಾಲ್ರಿ ಹಾಕ್ತಾರೆ. ಓಕೆ, ತುಂಬ ಧನ್ಯವಾದಗಳು ಅಂಕಲ್ ನಿಮಗೆ, ಮಂಜುನಾಥ್ ಅಂಕಲ್ಗೆ. ನಮ್ಮ ಕೆಲಸ ಕೇಳಿದ್ರು ಮಾತ್ರ ಕೇಳಿದ್ರು ಮಾಡಲ್ಲ, ತುಂಬ ತುಂಬ ಧನ್ಯವಾದಗಳು. ನಿಮ್ಮಿಂದ ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ ಈಗ ಈ ವಿಷಯಗಳೆಲ್ಲ, ಇಲ್ಲಾಂದ್ರೆ ನಾವು ಒಬ್ಬನೇ ಬಂದಿದ್ರೆ ಇದೆಲ್ಲ ಗೊತ್ತಾಗ್ತಿತ್ತ ನೋಡಿ, ಇದೆಲ್ಲ ಕವಿಗಳಕ್ಕೆ ಎತ್ತಿರೋದು ಅಂತ ನೋಡಿ. ಇಂಥ ಅದ್ಭುತವಾದ ನೇಚರಲ್ಲಿ ಬಂದು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಅವರ ಡಿಸ್ಕಷನ್ ಆಗಿರ್ಬೋದು ಎಲ್ಲನೂ ಸಹಿತ ಮಾಡ್ತಾ, ಮತ್ತು ಅವ್ರು ಬಂದು ಹೋಗಿರೋದಕ್ಕೆ ನೋಡಿ ಪುಟಾಣಿ ಮಕ್ಕಳ ಥರ ಅದನ್ನು ಕೆತ್ತಿ ಹೋಗಿದ್ದಾರೆ. ಅಂದರೆ ನಾವು ಇಲ್ಲೇ ಬರ್ತಿದ್ವಿ, ಇಲ್ಲಿ ಹೋಗ್ತಿದ್ವಿ ಅನ್ನೋ ಥರ ಗುರುತಿಗೆ. ಇಷ್ಟೊತ್ತು ಮಂಜುನಾಥ್ ಅಂಕಲ್ ನಮಗೆ ಇಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ, ತುಂಬ ತುಂಬ ಥ್ಯಾಂಕ್ ಯು ಅಂಕಲ್ ನಿಮಗೆ, ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಒಬ್ಬರು ಕವಿ ಈಗ ನಾವು ನೋಡಿದ್ವಿ ಅವರ ಮನೆಯೆಲ್ಲ ನೋಡ್ಕೊಂಬಂದ್ವಿ, ಆದರೆ ಅವ್ರು ಕಳೆದಂಥ ಜಾಗ ಈ ಅಂದರೆ ಈಗ ನಾವು ಸಂಜೆ ಟೈಮೆಲ್ಲ ಒಂದು ವಾಕ್ ಅಂತ ಬರ್ತೀವಲ್ಲ ಆ ಥರ, ಇವ್ರದ್ದು ವಾಕ್ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಪ್ರಶಾಂತವಾಗಿದ್ದರೆ ಮಾತ್ರ ಅಷ್ಟೊಂದು ಸಾಲುಗಳನ್ನ ಸುಂದರವಾಗಿ ಪೋಣಿಸೋಕ್ಕೆ ಸಾಧ್ಯ. ಅಂದರೆ ಇಲ್ಲಿ ಬಂದು ಯೋಚನೆ ಮಾಡಿ ಪರಿಸರದೊಟ್ಟಿಗೆ ಬೆರೆತಾಗ ಮಾತ್ರ ಮನುಷ್ಯನಿಗೆ ಸಾಹಿತ್ಯದ ಒಲವು ಅನ್ನೋದು ಸಿಗುತ್ತೆ ಅನ್ನೋದು ನಾನು ಈ ಜಾಗದಲ್ಲಿ ತಿಳ್ಕೊಂಡೆ. ಸೊ ನೀವು ಕೂಡ ಕವಿಶೈಲಕ್ಕೆ ಬಂದಿಲ್ಲ ಅಂತಂದರೆ ಒಂದು ಸಲ ಶಿವಮೊಗ್ಗಕ್ಕೆ ಬಂದಾಗ ತೀರ್ಥಹಳ್ಳಿ ಹತ್ರ ಇರೋ ನಮ್ಮ ಕುಪ್ಪಳ್ಳಿಗೆ ಬಂದು ಕುವೆಂಪುರ ಮನೆ ಜೊತೆಗೆ ಅವರ ಕವಿಶೈಲ ಮತ್ತು ಕವಿ ಸಮಾಧಿ ಎಲ್ಲನೂ ಸಹಿತ ನೋಡ್ತಾ ನಮ್ಮ ಜೀವನಕ್ಕೆ ಬೇಕಾದ ಪಾಠಗಳನ್ನು ಇಲ್ಲಿಂದ ನಾವು ಪಡ್ಕೊಂಡು ಹೋಗ್ಬೋದು. ನಾನಂತೂ ಪಡ್ಕೊಂಡಿದ್ದೀನಿ ಇಲ್ಲಿ ಒಂದು ಪ್ರಶಾಂತತೆ, ಮತ್ತು ಒಬ್ಬ ವ್ಯಕ್ತಿ ಹೇಗಿರಬೇಕು, ಹೇಗೆ ಬದುಕಬೇಕು, ಸಾಹಿತ್ಯ ಅನ್ನೋದು ಎಷ್ಟು ಜೀವನಕ್ಕೆ ತುಂಬ ಇಂಪಾರ್ಟೆಂಟು, ಒಬ್ಬ ಮನುಷ್ಯ ಬದುಕಿ ಬಾಳಿ ಕೊನೆಯಲ್ಲಿ ಸತ್ತ ಮೇಲೂ ಬದುಕಬೇಕು ಅನ್ನೋದನ್ನು ನಾನು ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದೀನಿ. ನೀವು ಕೂಡ ತೀರ್ಥಹಳ್ಳಿ ಶಿವಮೊಗ್ಗ ಕಡೆಗೆ ಬಂದಾಗ ಕವಿಮನೆ ಮತ್ತು ಕವಿಶೈಲ ಎಲ್ಲದಕ್ಕೂ ಭೇಟಿ ನೀಡಿ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್, ಜಯ ಹಿಂದ್, ಜಯ ಕರ್ನಾಟಕ ಮಾತೆ.